ಸಂಭ್ರಮ. ಆದರೆ ಡಿ ಬಾಸ್ ಅಭಿಮಾನಿಗಳಿಗೆ ಇವತ್ತು ರಾಬರ್ಟ್ ಸಂಭ್ರಮ. ಇವತ್ತು ನಾವಿದ್ದೀವಿ ಸಂತೋಷ್ ಥಿಯೇಟ್ರಲ್ಲಿ. ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಜನ ಪೂರ್ತಿಯಾಗಿ ಇವತ್ತು ಥಿಯೇಟರ್ ಒಳಗೆ ಹೋಗಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋನ ದರ್ಶನ ಸೆಲೆಬ್ರಿಟಿಗಳು ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಮತ್ತು ಈ ಒಂದು ಫಸ್ಟ್ ಡೇ ಫಸ್ಟ್ ಶೋ ನೋಡಿದವರು ಏನು ಹೇಳ್ತಾರೆ ಬಂದು. ರಾಬರ್ಟ್ ಅಂತಂದ್ರೆ ಹಿಂದಿನ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ದರ್ಶನ್ ಅವ್ರನ್ನ ಇಟ್ಕೊಂಡು ಸೊ ಆ ನಿಟ್ಟಲ್ಲಿ ನೋಡಿದಾಗ ಐ ಥಿಂಕ್ ಇದ್ರಲ್ಲಿ ಅವ್ರದ್ದು ಬಹುಮುಖ್ಯ ಪಾಲಿದೆ. ಆ್ಯಂಡ್ ನನಗೆ ಒಂದು ನಂಬಿಕೆ ಇಟ್ಟು ಸಿನಿಮಾ ಕೊಟ್ಟಾಗ 100% ನಾನು ಅದನ್ನು ನಿಭಾಯಿಸೋದಕ್ಕೆ ಏನಾಗುತ್ತೆ ನನ್ನ ಶಕ್ತಿ ಮೀರಿ ಮಾಡ್ತೀನಿ. ಯಾಕಂದ್ರೆ ನಂಗೆ ಸಿನಿಮಾ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ, ನನಗೆ ಅದೇ ನಾನು ಅದರಲ್ಲೇ ಮುಳುಗಿರ್ತೀನಿ. ಸೊ ಏನು ಉಮಾಪತಿ ಸರ್ ಒಂದು ಜವಾಬ್ದಾರಿ ಕೊಟ್ಟಿದ್ರು, ಏನು ದರ್ಶನ್ ಸರ್ ನಂಬಿಕೆ ಇಟ್ಟಿದ್ರು, ಅದನ್ನು ಹಿಂಗಾರ ಮಾಡಿ ಕಾಪಾಡ್ಕೋಬೇಕು ಅನ್ನೋದು ಒಂದೇ ಉದ್ದೇಶದಿಂದ ಇಷ್ಟೆಲ್ಲ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲೇನು ಹೊಸ್ದಾಗ ನಾನೇನು ಇದಲ್ಲ, ದರ್ಶನ್ ಸರ್ ಸಿನಿಮಾಗಳು ಎಲ್ಲ ನೋಡ್ಕೊಂಡ್ ಬಂದ, ನಾನು ಅವಾಗಿಂದ ನೋಡ್ಕೊಂಡ್ ಬಂದ ಸಿನಿಮಾಗಳು. ಅದರಲ್ಲಿ ಏನು ಬೆಸ್ಟ್ ಇತ್ತು, ಏನೇನು ಚೆನ್ನಾಗಿತ್ತು ಅನ್ನೋದನ್ನೇ ನನ್ನ ಮನಸ್ಸಲ್ಲಿತ್ತು. ಆ ಪ್ಯಾಟರ್ನ್ ಎಲ್ಲ ಮನಸ್ಸಲ್ಲಿತ್ತಲ್ಲ, ಸರಿ ಅದನ್ನು ಕೊಡೋಣ, ಜೊತೆ ಒಂದು ಹೊಸ್ತನ ಸೇರಿಸ್ಕೊಡೋಣ ಅಂತ ಮಾಡಿದ್ದಷ್ಟೇ ಈ ಸಿನಿಮಾ. ಇಷ್ಟು ಚೆನ್ನಾಗಿದೆ ಸಿವರ್ನ.